ನಮ್ಮ ಹಾವೇರಿ ಜಿಲ್ಲೆಯ ಗೌರವಂತ ಬಸವರಾಜ ಬೊಮ್ಮಾಯಿ ಅವರಿಗೆ, ಲೋಕಸಭಾ ಸದಸ್ಯರಿಗೆ, ನಮ್ಮ ಮಾಜಿ ಮಂತ್ರಿಗಳಂತ ಬಿ ಸಿ ಪಾಟೀಲ್ರು ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಮಾರಂಭ ಇಟ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಕಾಂಗ್ರೆಸ್ಸಿನ ನಿರೀಕ್ಷೆ ಸುಮಾರು 20 ಕೂಡ ಗೆಲ್ಬೋದಂತ ಅವ್ರ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆ ತಕ್ಕಂಥ ಜನ ಓಟ್ ಹಾಕಲಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಮೊನ್ನೆ ಪೆಟ್ರೋಲು ಮತ್ತು ಡೀಸೆಲ್ನ ಪ್ರೈಸನ್ನು ಹೈಕ್ ಮಾಡುವ ಮುಖಾಂತರ ಮತದಾರರ ಮೇಲೆ ಅವ್ರ ಸೇಡನ್ನು ತೀರಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇವತ್ತು 100 ರೂಪಾಯಿಗೆ 103 ರೂಪಾಯಿ ಖರ್ಚಿರೋದ್ರಿಂದ ಸರ್ಕಾರ ನಡೆಸೋಕೆ ಆಗ್ತಿಲ್ಲ, ಇವ್ರ ಕೈಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಈಗೂ ಕೂಡ ಒತ್ತಾಯ ಮಾಡ್ತೀವಿ, ಈ ಬರಗಾಲದಲ್ಲಿ ರೈತರ ಕಣ್ಣೀರು ಸಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಹಾಗೆ ಇ ವಿ ಎಂ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕಾನೂನು ಪ್ರಕಾರ ಅವಕಾಶ ಮಾಡಿಕೊಂಡ್ಲಿ. ನಾವು ಕೂಡ ಇ ವಿ ಎಂ ಡೆಮೋಕ್ರಸಿ ಅಂಬೇಡ್ಕರ್ ಅವರು ಕೊಟ್ಟಂತ ವ್ಯವಸ್ಥೆ ಸ್ವಾಗತ ಮಾಡಿದ್ವಿ. ಕೆಸರಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸ ಸರಿ ಬರೋದಂತಲ್ಲಿ ಅನುಭವಿಸ್ತಾರೆ ಅಷ್ಟೇ. ಚುನಾವಣೆ ಪೂರ್ವದಲ್ಲೇ ಅವ್ರ ಹೇಳಿಕೆಗಳೇ ಬೇರೆ, ಚುನಾವಣೆ ನಂತರ ರೈತ ವಿರೋಧಿ ಜನ ವಿರೋಧಿ ನಡವಳಿಕೆ ನಡೆದಿದೆ. ಜನ ಸಂದರ್ಭ ಬಂದಾಗ ಉತ್ತರ ಕೊಡ್ತಾರೆ. ಸರ್ಕಾರ ಪತನ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಮತ್ತೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಇವತ್ತು ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಅವ್ರ ಕೈಲಿ ಆಗ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕರೆ ಆಗ್ತಾ ಇಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಮುಂಗಾರು ತುಂಬ ಹೀನಾಯ ಇದಕ್ಕೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದ ಅನೇಕ ವಿಚಾರಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ ಶಾಸಕರು ಈಗಾಗಲೇ ಬೇಸತ್ತು ಈ ಸರ್ಕಾರದಿಂದ ಏನೋ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಇವತ್ತು ಆ ಬೇಸತ್ತಿಗೆ ಇವತ್ತು ಆ ಸಿಟ್ಟನ್ನು ಇವತ್ತು ಮತದಾರರ ಮೇಲೆ ಈ ಪೆಟ್ರೋಲ್ ಡೀಸೆಲ್ ಹೈಕ್ ಮಾಡುವ ಮುಖಾಂತರ ತೆರಿಗೆ ವಸೂಲಿ ಮಾಡಕ್ಕೆ ಹೊರಟಿದ್ದಾರೆ. ಈಗ ಜನ ಬರುವಂಥದ್ದರಿಂದ ಉತ್ತರ ಕೊಡ್ತಾರೆ. ನಮ್ಮ ಹಾವೇರಿ ಜಿಲ್ಲೆಯ ಗೌರವಂತ ಬಸವರಾಜ ಬೊಮ್ಮಾಯಿ ಅವರಿಗೆ, ಲೋಕಸಭಾ ಸದಸ್ಯರಿಗೆ, ನಮ್ಮ ಮಾಜಿ ಮಂತ್ರಿಗಳಂತ ಬಿ ಸಿ ಪಾಟೀಲ್ರು ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಮಾರಂಭ ಇಟ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಕಾಂಗ್ರೆಸ್ಸಿನ ನಿರೀಕ್ಷೆ ಸುಮಾರು 20 ಕೂಡ ಗೆಲ್ಬೋದಂತ ಅವ್ರ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆ ತಕ್ಕಂಥ ಜನ ಓಟ್ ಹಾಕಲಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಮೊನ್ನೆ ಪೆಟ್ರೋಲು ಮತ್ತು ಡೀಸೆಲ್ನ ಪ್ರೈಸನ್ನು ಹೈಕ್ ಮಾಡುವ ಮುಖಾಂತರ ಮತದಾರರ ಮೇಲೆ ಅವ್ರ ಸೇಡನ್ನು ತೀರಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇವತ್ತು 100 ರೂಪಾಯಿಗೆ 103 ರೂಪಾಯಿ ಖರ್ಚಿರೋದ್ರಿಂದ ಸರ್ಕಾರ ನಡೆಸೋಕೆ ಆಗ್ತಿಲ್ಲ, ಇವ್ರ ಕೈಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಈಗೂ ಕೂಡ ಒತ್ತಾಯ ಮಾಡ್ತೀವಿ, ಈ ಬರಗಾಲದಲ್ಲಿ ರೈತರ ಕಣ್ಣೀರು ಸಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಹಾಗೆ ಇ ವಿ ಎಂ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕಾನೂನು ಪ್ರಕಾರ ಅವಕಾಶ ಮಾಡಿಕೊಂಡ್ಲಿ. ನಾವು ಕೂಡ ಇ ವಿ ಎಂ ಡೆಮೋಕ್ರಸಿ ಅಂಬೇಡ್ಕರ್ ಅವರು ಕೊಟ್ಟಂತ ವ್ಯವಸ್ಥೆ ಸ್ವಾಗತ ಮಾಡಿದ್ವಿ. ಕೆಸರಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸ ಸರಿ ಬರೋದಂತಲ್ಲಿ ಅನುಭವಿಸ್ತಾರೆ ಅಷ್ಟೇ. ಚುನಾವಣೆ ಪೂರ್ವದಲ್ಲೇ ಅವ್ರ ಹೇಳಿಕೆಗಳೇ ಬೇರೆ, ಚುನಾವಣೆ ನಂತರ ರೈತ ವಿರೋಧಿ ಜನ ವಿರೋಧಿ ನಡವಳಿಕೆ ನಡೆದಿದೆ. ಜನ ಸಂದರ್ಭ ಬಂದಾಗ ಉತ್ತರ ಕೊಡ್ತಾರೆ. ಸರ್ಕಾರ ಪತನ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಮತ್ತೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಇವತ್ತು ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಅವ್ರ ಕೈಲಿ ಆಗ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕರೆ ಆಗ್ತಾ ಇಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಮುಂಗಾರು ತುಂಬ ಹೀನಾಯ ಇದಕ್ಕೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದ ಅನೇಕ ವಿಚಾರಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ ಶಾಸಕರು ಈಗಾಗಲೇ ಬೇಸತ್ತು ಈ ಸರ್ಕಾರದಿಂದ ಏನೋ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಇವತ್ತು ಆ ಬೇಸತ್ತಿಗೆ ಇವತ್ತು ಆ ಸಿಟ್ಟನ್ನು ಇವತ್ತು ಮತದಾರರ ಮೇಲೆ ಈ ಪೆಟ್ರೋಲ್ ಡೀಸೆಲ್ ಹೈಕ್ ಮಾಡುವ ಮುಖಾಂತರ ತೆರಿಗೆ ವಸೂಲಿ ಮಾಡಕ್ಕೆ ಹೊರಟಿದ್ದಾರೆ. ಈಗ ಜನ ಬರುವಂಥದ್ದರಿಂದ ಉತ್ತರ ಕೊಡ್ತಾರೆ. ನಮ್ಮ ಹಾವೇರಿ ಜಿಲ್ಲೆಯ ಗೌರವಂತ ಬಸವರಾಜ ಬೊಮ್ಮಾಯಿ ಅವರಿಗೆ, ಲೋಕಸಭಾ ಸದಸ್ಯರಿಗೆ, ನಮ್ಮ ಮಾಜಿ ಮಂತ್ರಿಗಳಂತ ಬಿ ಸಿ ಪಾಟೀಲ್ರು ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಮಾರಂಭ ಇಟ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಕಾಂಗ್ರೆಸ್ಸಿನ ನಿರೀಕ್ಷೆ ಸುಮಾರು 20 ಕೂಡ ಗೆಲ್ಬೋದಂತ ಅವ್ರ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆ ತಕ್ಕಂಥ ಜನ ಓಟ್ ಹಾಕಲಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಮೊನ್ನೆ ಪೆಟ್ರೋಲು ಮತ್ತು ಡೀಸೆಲ್ನ ಪ್ರೈಸನ್ನು ಹೈಕ್ ಮಾಡುವ ಮುಖಾಂತರ ಮತದಾರರ ಮೇಲೆ ಅವ್ರ ಸೇಡನ್ನು ತೀರಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇವತ್ತು 100 ರೂಪಾಯಿಗೆ 103 ರೂಪಾಯಿ ಖರ್ಚಿರೋದ್ರಿಂದ ಸರ್ಕಾರ ನಡೆಸೋಕೆ ಆಗ್ತಿಲ್ಲ, ಇವ್ರ ಕೈಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಈಗೂ ಕೂಡ ಒತ್ತಾಯ ಮಾಡ್ತೀವಿ, ಈ ಬರಗಾಲದಲ್ಲಿ ರೈತರ ಕಣ್ಣೀರು ಸಂತ ನಾವು ಒತ್ತಾಯವನ್ನು ಮಾಡ್ತೀವಿ.
ಹಾಗೆ ಇ ವಿ ಎಂ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕಾನೂನು ಪ್ರಕಾರ ಅವಕಾಶ ಮಾಡಿಕೊಂಡ್ಲಿ. ನಾವು ಕೂಡ ಇ ವಿ ಎಂ ಡೆಮೋಕ್ರಸಿ ಅಂಬೇಡ್ಕರ್ ಅವರು ಕೊಟ್ಟಂತ ವ್ಯವಸ್ಥೆ ಸ್ವಾಗತ ಮಾಡಿದ್ವಿ. ಕೆಸರಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸ ಮಾಡಿ ಬರೋದೊಂದರಲ್ಲಿ ಅನುಭವಿಸ್ತಾರೆ ಅಷ್ಟೇ. ಚುನಾವಣೆ ಪೂರ್ವದಲ್ಲೇ ಅವ್ರ ಹೇಳಿಕೆಗಳೇ ಬೇರೆ, ಚುನಾವಣೆ ನಂತರ ರೈತ ವಿರೋಧಿ ಜನ ವಿರೋಧಿ ನಡವಳಿಕೆ ನಡೆದಿದೆ. ಜನ ಸಂದರ್ಭ ಬಂದಾಗ ಉತ್ತರ ಕೊಡ್ತಾರೆ. ಸರ್ಕಾರ ಪತನ ಆಗ್ತಿದೆ ಅಂತ ಹೇಳ್ತಿದ್ರು ಮತ್ತೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಇವತ್ತು ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಅವ್ರ ಕೈಲಿ ಆಗ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಮುಂಗಾರು ತುಂಬ ಹೀನ ಇದಕ್ಕೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದ ಅನೇಕ ವಿಚಾರಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ ಶಾಸಕರು ಈಗಾಗಲೇ ಬೇಸತ್ತು ಈ ಸರ್ಕಾರದಿಂದ ಏನೋ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಇವತ್ತು ಆ ಬೇಸತ್ತಿಗೆ ಇವತ್ತು ಆ ಸಿಟ್ಟನ್ನು ಇವತ್ತು ಮತದಾರರ ಮೇಲೆ ಈ ಪೆಟ್ರೋಲ್ ಡೀಸೆಲ್ ಹೈಕ್ ಮಾಡುವ ಮುಖಾಂತರ ತೆರಿಗೆ ವಸೂಲಿ ಮಾಡಕ್ಕೆ ಹೊರಟಿದ್ದಾರೆ. ಈಗ ಜನ ಬರೋದ್ರಿಂದ ಉತ್ತರ ಕೊಡ್ತಾರೆ. ನಮ್ಮ ಹಾವೇರಿ ಜಿಲ್ಲೆಯ ಗೌರವಂತ ಬಸವರಾಜ ಬೊಮ್ಮಾಯಿ ಅವರಿಗೆ, ಲೋಕಸಭಾ ಸದಸ್ಯರಿಗೆ, ನಮ್ಮ ಮಾಜಿ ಮಂತ್ರಿಗಳಂತ ಬಿ ಸಿ ಪಾಟೀಲ್ರು ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಮಾರಂಭ ಇಟ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಕಾಂಗ್ರೆಸ್ಸಿನ ನಿರೀಕ್ಷೆ ಸುಮಾರು 20 ಕೂಡ ಗೆಲ್ಬೋದಂತ ಅವ್ರ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆ ತಕ್ಕಂಥ ಜನ ಓಟ್ ಹಾಕಲಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಮೊನ್ನೆ ಪೆಟ್ರೋಲು ಮತ್ತು ಡೀಸೆಲ್ನ ಪ್ರೈಸನ್ನು ಹೈಕ್ ಮಾಡುವ ಮುಖಾಂತರ ಮತದಾರರ ಮೇಲೆ ಅವ್ರ ಸೇಡನ್ನು ತೀರಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇವತ್ತು 100 ₹100 ಖರ್ಚಿರೋದ್ರಿಂದ ಸರ್ಕಾರ ನಡೆಸೋಕೆ ಆಗ್ತಿಲ್ಲ, ಇವ್ರ ಕೈಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಈಗೂ ಕೂಡ ಒತ್ತಾಯ ಮಾಡ್ತೀವಿ, ಈ ಬರಗಾಲದಲ್ಲಿ ರೈತರ ಕಣ್ಣೀರು ಸಂತಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ. ಹಾಗೆ ಇ ವಿ ಎಂ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕಾನೂನು ಪ್ರಕಾರ ಅವಕಾಶ ಮಾಡಿಕೊಂಡ್ಲಿ. ನಾವು ಕೂಡ ಇ ವಿ ಎಂ ಡೆಮೋಕ್ರಸಿ ಅಂಬೇಡ್ಕರ್ ಅವರು ಕೊಟ್ಟಂತ ವ್ಯವಸ್ಥೆ ಸ್ವಾಗತ ಮಾಡಿದ್ವಿ. ಕೆಸರಲ್ಲಿ ಕಲ್ಲನ್ನು ಹುಡುಕುವಂತ ಕೆಲಸ ಮಾಡಿ ಬರೋದೊಂದರಲ್ಲಿ ಅನುಭವಿಸ್ತಾರೆ ಅಷ್ಟೇ. ಚುನಾವಣೆ ಪೂರ್ವದಲ್ಲೇ ಅವ್ರ ಹೇಳಿಕೆಗಳೇ ಬೇರೆ, ಚುನಾವಣೆ ನಂತರ ರೈತ ವಿರೋಧಿ ಜನ ವಿರೋಧಿ ನಡವಳಿಕೆ ನಡೆದಿದೆ. ಜನ ಸಂದರ್ಭ ಬಂದಾಗ ಉತ್ತರ ಕೊಡ್ತಾರೆ. ಸರ್ಕಾರ ಪತನ ಆಗ್ತಿದೆ ಅಂತ ಹೇಳ್ತಿದ್ರು ಮತ್ತೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಇವತ್ತು ಬೇಸತ್ತು ಹೋಗಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಇವತ್ತು ಸಂಪನ್ಮೂಲ ಕ್ರೋಢೀಕರಣದಲ್ಲಿ ಅವ್ರ ಕೈಲಿ ಆಗ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ಯಾಕೋ ಏನೋ ಗೊತ್ತಿಲ್ಲ, ಮುಂಗಾರು ತುಂಬ ಹೀನ ಇದಕ್ಕೆ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದ ಅನೇಕ ವಿಚಾರಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹಾಗಾಗಿ ಕಾಂಗ್ರೆಸ್ ಶಾಸಕರು ಈಗಾಗಲೇ ಬೇಸತ್ತು ಈ ಸರ್ಕಾರದಿಂದ ಏನೋ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಇವತ್ತು ಆ ಬೇಸತ್ತಿಗೆ ಇವತ್ತು ಆ ಸಿಟ್ಟನ್ನು ಇವತ್ತು ಮತದಾರರ ಮೇಲೆ ಈ ಪೆಟ್ರೋಲ್ ಡೀಸೆಲ್ ಹೈಕ್ ಮಾಡುವ ಮುಖಾಂತರ ತೆರಿಗೆ ವಸೂಲಿ ಮಾಡಕ್ಕೆ ಹೊರಟಿದ್ದಾರೆ. ಈಗ ಜನ ಬರೋದ್ರಿಂದ ಉತ್ತರ ಕೊಡ್ತಾರೆ.